ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಶಾಸಕ ಅನಿಲ್ ಬೆನಕೆ ಭೇಟಿ. ಜುಲೈ 19 ಮತ್ತು 22 ರಂದು ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಕೋವಿಡ್ ಸುರಕ್ಷತಾ ಕ್ರಮಗಳೊಂದಿಗೆ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ತೀರ್ಮಾನಿಸಿದ್ದು ಪೂರಕ ಸಿದ್ಧತೆ ಮಾಡಿಕೊಂಡಿದೆ. ಪರೀಕ್ಷಾ ಕೇಂದ್ರಗಳಿಗೆ ಈಗಾಗಲೇ ಸ್ಯಾನಿಟೈಸರ್ ಮಾಡಿದ್ದು ಸಾಮಾಜಿಕ ಅಂತರ ಮಾಸ್ಕ್ ಅವಶ್ಯ ಕ್ರಮಗಳನ್ನು ನಿಭಾಯಿಸಲು ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಡಳಿತ ತಿಳಿಸಿದೆ. ಇದೇ ವೇಳೆ ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆಯ ಯಾವ ಕೊಠಡಿಯಲ್ಲಿ ಬಂದಿದೆ ಎಂದು ನೋಡುತ್ತಿರುವ ದೃಶ್ಯಗಳು ಕಂಡುಬಂದವು. ನಗರದ ಸರ್ದಾರ್ ಕಾಲೇಜಿಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಭೇಟಿ ನೀಡಿ ಪೂರಕ ಸಿದ್ಧತೆ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ವಿದ್ಯಾರ್ಥಿಗಳು ಭಯ ಬಿಟ್ಟು ಪರೀಕ್ಷೆ ಬರೆಯಬೇಕು. ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆ ಬರೆಯುವಂತೆ ಶಾಸಕ ಅನಿಲ್ ಬೆನಕೆ ತಿಳಿಸಿದರು. ಸ್ಯಾನಿಟೈಸೇಷನ್ ಇರಲಿ ಅಥವಾ ಮಾಸ್ಕ್ ಇರಲಿ, ಈಗಾಗಲೇ ನಾವು 1500 ಮಾಸ್ಕ್ ಆಲ್ರೆಡಿ ಡಿ ಡಿ ಪ್ಯಾಕೇಜ್ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾಳೆ ನಾವು ವೈಯಕ್ತಿಕವಾಗಿ ಏನು ಟೀಮ್ ಮಾಡಿದ್ವಿ, 33 ಕೇಂದ್ರಗಳು ಅದ ಉತ್ತರ ಕ್ಷೇತ್ರದಲ್ಲಿ 33 ಕೇಂದ್ರದಲ್ಲಿ ನಾಳೆ ನಮ್ಮ ಕಾರ್ಯಕರ್ತರು ಹೋಗಿ ಸ್ಯಾನಿಟೈಸ್ ಮಾಡೋದು ಒಂದು ಜವಾಬ್ದಾರಿ ತೊಗೊಂಡು ಆ ಪ್ರಕಾರ ನಾಳೆ ಮಾಡ್ತಾರೆ. ಮಾಸ್ಕ್ ಆಲ್ರೆಡಿ ಕೊಟ್ಟಿವಿ, ಆದರೆ ಯಾವ ದಿವಸ ಪರೀಕ್ಷೆ ಇರ್ತೈತೆ ಮಾಸ್ಕ್ ಸಮಸ್ಯೆ ಇದ್ರೆ ಅಲ್ಲಿ ನಾವು ಮಾಸ್ಕ್ ಕೊಡೋದು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. ಹೀಗಾಗಿ ಒಟ್ಟಾರಾಗಿ ವಿದ್ಯಾರ್ಥಿ ಅಥವಾ ಅವ್ರ ಪಾಲಕರಿಗೆ ವಿನಂತಿ ಏನಂದರೆ, ಯಾವುದೂ ಗೊಂದಲ ಇಲ್ಲ, ಯಾವುದೂ ತೊಂದರೆ ಇಲ್ಲ, ನೀವು ಸಮಸ್ಯೆ ತಿಳ್ಕೊಬೇಡ್ರಿ. ಒಳ್ಳೆಯದ ವಾತಾವರಣದಲ್ಲಿ SSLC ಪರೀಕ್ಷೆ ಮಾಡ್ತೀವಿ, ಎಲ್ಲ ರೆಡಿ ಮಾಡಿದೀವಿ. ಏನು ತೊಂದರೆ ಇದ್ರೆ ಈ ಒಂದು ದಿವಸನಾಗಂದ್ರೆ ನಾಳೆ ನಾವು ಆ ತೊಂದರೆಯನ್ನು ಬಗೆಹರಿಸ್ತೀವಿ. ಯಾಕೆ ಹೇಳಬೇಕಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯ. ಯಾಕಂದ್ರೆ ಹಿಂದಿನ ಸಲ ನಾವು SSLC ಪರೀಕ್ಷೆ ಮಾಡಿದ್ವಿ, ಭಾಳಷ್ಟು ರಾಜ್ಯಗಳು ಪರೀಕ್ಷೆ ಮಾಡಿಲ್ಲ, ಆದರೆ ಯಾವುದೂ ತೊಂದರೆ ಆಗಬಾರ್ದು. ಇಡೀ ರಾಜ್ಯದಲ್ಲಿ ಒಳ್ಳೆಯಾದ SSLC ಪರೀಕ್ಷೆ ಮಾಡಿದ್ದೀವಿ. ಈ ಬಾರಿನ ಅತ್ಯಂತ ಒಳ್ಳೆಯಿಂದ ಒಂದು ಪರೀಕ್ಷೆ ಮಾಡಿ ಒಳ್ಳೆಯ ರಾಜ್ಯ ಅಂತ SSLC ಪರೀಕ್ಷೆ ತೊಗೊಂಡವ್ರ ಹೆಮ್ಮೆಯಲ್ಲಿ ಹೇಳ್ಬೋದು. ಉತ್ತರ ಕ್ಷೇತ್ರದಲ್ಲಿ ಹೇಳಬೇಕಂದ್ರೆ 33 ಕೇಂದ್ರಗಳು ಅದಾವೆ. 33 ಕೇಂದ್ರದಲ್ಲಿ ನಾವು ಎಲ್ಲ ಕಡೆ ನಮ್ಮ ಕಾರ್ಯಕರ್ತ ಇಟ್ಟಿದ್ವಿ. ಈಗಾಗಲೇ ಸರ್ಕಾರದಿಂದ ಸ್ಯಾನಿಟೈಸೇಷನ್ ಮಾಡಿದಾರು, ಮಾಸ್ಕ್ ವಿತರಣೆ ಮಾಡಿದಾರು. ಹೀಗಾಗಿ ನಾ ಇನ್ಸ್ಪೆಕ್ಷನ್ ಮಾಡುವ ಕಾರಣ ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಕರೆಕ್ಟ್ ಅದ ಏನು ನೋಡಲಿಕ್ಕೆ. ಮೂತ ಎರಡು ದಿವಸ ಪರೀಕ್ಷೆ, ಎರಡೂ ದಿವಸ ನಾವು ಸ್ಯಾನಿಟೈಸ್ ಮಾಡಬೇಕಾಗ್ತೈತಿ. ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರು ಬೇಕಂತ ತಿಳ್ಕೊಂಡು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಒಟ್ಟಾರಾಗಿ ಒಳ್ಳೆಯ ವಾತಾವರಣ, ಎಲ್ಲ ಪಾಲಕರ ವಿನಂತಿ ಅಂದರೆ ಯಾವುದೂ ತೊಂದರೆ ಮಾಡ್ಕೋಬೇಕು. ನಿಮ್ಮ ಹುಡುಗರಿಗೂ ಪರೀಕ್ಷಾ ಕಳಿಸ್ಬೇಕು, ಫ್ರೀಯಾಗಿ ಕಳಿಸ್ಬೇಕು. ಯಾಕಂದ್ರೆ ಹಿಂದಿನ ಸಲ ಸ್ವಲ್ಪ ಜನರು ತಮ್ಮ ಹುಡುಗರಿಗೆ ಪರೀಕ್ಷಾ ಹೇಳಿ ಕಳಿಸಿಲ್ಲ ಅಂಜಿ. ಹೀಗಾಗಿ ಈ ಬಾರಿ ಎಂಥ ಪರಿಸ್ಥಿತಿ ಬರಬಾರ್ದು. 100% ನೀವು ಹುಡುಗರಿಗೂ ಎಲ್ಲರಿಗೂ ಪರೀಕ್ಷಾ ಕಳಿಸ್ಬೇಕಂತ ಕಳಕೊಂಡು ವಿನಂತಿ. ವಿದ್ಯಾರ್ಥಿಗಳಿಗೂ ಧೈರ್ಯ ಅಂದರೆ ಏನು, ಯಾವುದೂ ಪರಿಸ್ಥಿತಿ ತೊಂದರೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ನಾ ಕಣ್ಬರ್ಗಿ ಒಳಗೆ ಒಂದು ಸಲ ಹೋಗಿದ್ದೀನಿ, ಒಂದು 8 ದಿವಸದಿಂದ ಅವೆಲ್ಲ ಅಂಜಿ ಹಿಂಗೆ ಕೂತಿರು. ನಾ ಅದ ನೀ ಕೈ ಬಿಚ್ಚಿಡ್ರಿ, ಇದೇನು ಸಮಸ್ಯೆ ಅಲ್ಲ. ಈಗ ಸಮಸ್ಯೆ ಬಗೆಹರ್ಸಕ್ಕೆ ನಾವು ಅದೀವಿ. SSLC ಪರೀಕ್ಷೆ ಆಗಬೇಕು, ಇದೇ ಟರ್ನಿಂಗ್ ಪಾಯಿಂಟ್ ಇರ್ತದೆ. ಹೀಗಾಗಿ ಅಂಜುದು ಪ್ರಶ್ನೆ ಇಲ್ಲ, ಆದ್ರೆ ಪರೀಕ್ಷಾ ಕೊಡಬೇಕು. ಒಳ್ಳೆಯಾದ ಒಂದು ನಾಗರಿಕ ಆಗಬೇಕಂದ್ರೆ ಒಂದು ಪರೀಕ್ಷೆ ಹೆಂಗಿತ್ತು ಗೊತ್ತಾಗಬೇಕು. ಅಷ್ಟ ಸಲುವಾಗಿ ನಾವು ಪರೀಕ್ಷೆ ತಗೋತೀವಿ. ರ್ಯಾಂಕನ್ನು ಹೊಡಿಬೇಕಂತ ಅಂಥ ಪರಿಸ್ಥಿತಿ ಇಲ್ಲ. ನೇರವಾಗಿ ಧೀರ ಆಗಿ ನೀವು ಪರೀಕ್ಷಾ ಎದುರಿಸ್ಬೇಕು. ಹೀಗಾಗಿ ಅವ್ರ ಪೇರೆಂಟ್ಸ್ ಇರಲಿ ಅಥವಾ ವಿದ್ಯಾರ್ಥಿಗೆ ವಿನಂತಿ ಏನಂದ್ರೆ, ಯಾವುದೂ ತೊಂದರೆ ಅಥವಾ ಮಾಡ್ಕೋದು ಗರಜಿಲ್ಲ. ನೀವು ಪರೀಕ್ಷಾ ಕೊಡಬೇಕು, ಧೈರ್ಯದಿಂದ ಬರಬೇಕು, ವಿಶ್ವಾಸ ಬರ್ರಿ. ನಾವು ನಿಮ್ಮ ಜೊತೆ ಅದೇ ಅಂತ ನಾ ವಿದ್ಯಾರ್ಥಿ ಮತ್ತು ಅವ್ರ ಪೇರೆಂಟ್ಸ್ಗೆ ನಾ ಆಶ್ವಾಸ ಕೊಡ್ಬೋದು. ಕೋವಿಡ್ 3ನೇ ಈಗ ಆರೋಗ್ಯ ಅಧಿಕಾರಿ ಇಲ್ಲೇ ಮಾಸ್ತಿರು ಸರ್, ಅದ ಅವರು ಕರ್ಕೊಂಬಂದಿರು. ಅವ್ರು ಏನು ಸ್ಯಾನಿಟೈಸರ್ ಮಾಡ್ಯಾರು ಅಥವಾ ಏನೇನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ಅದನ್ನು ಅವ್ರು ಹೇಳೋದು ಪ್ರಕಾರ ಎಲ್ಲ ಕಡೆ ಸ್ಕ್ಯಾನರ್ ಅದ, ಮಾಸ್ಕ್ ಕಂಪಲ್ಸರಿ ಮಾಡ್ತಾರೆ, ಮತ್ತು ಪಲ್ಸ್ ಮೀಟರ್ ಇರ್ತೈತಿ. ಒಂದು ಸಪೋಸ್ ಯಾರಿಗೋ ಹುಡುಗನ ಜ್ವರ ಇದ್ರೆ ಅವರು ಸೆಪ್ರೇಟ್ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಸೆಂಟರ್ನಲ್ಲಿ. ಹೀಗಾಗಿ ತೊಂದರೆ ಯಾರಿಗೂ ಅಂಜಿಕೆ ಇಲ್ಲ, ಅಲ್ಲಿ ಚೆಕ್ ಮಾಡ್ತಾರೆ. ಸಪೋಸ್ ಯಾರಿಗೂ ಜ್ವರ ಇದ್ರೆ ಬೇರೆ ಕಡೆ ಪರೀಕ್ಷೆ ಕೊಡ್ಸೋಕೆ ಅವಕಾಶ ಕೊಡ್ತಾರೆ. ಹೀಗಾಗಿ ಹೆಲ್ತ್ ಆಫೀಸಿಂದನೇ ಭಾಳ ಒಳ್ಳೆಯದ ಒಂದು ತಯಾರಿ ಮಾಡಿದರು. ಎಲ್ಲ ಟೋಟಲ್ ಕ್ಷೇತ್ರದಲ್ಲಿ ಅವರು ತಯಾರಿ ಮಾಡೋ ಸಲುವಾಗಿ ಹೆಲ್ತ್ ಆಫೀಸರ್ಗೆ ನಾವು ಧನ್ಯವಾದ ಸಲ್ಲಿಸಬೇಕು. ಈಗಾಗಲೇ 2 ದಿವಸ ಪೈಲಾನ್ ಅವ್ರು ಸಿದ್ಧ, ಅವರು ಬಂದಾರ ನಮ್ಮ ಜೂಡಿಸಿ ಇನ್ಸ್ಪೆಕ್ಷನ್ಸು. ಹೀಗಾಗಿ ಬರುವ ಕಾಲದಲ್ಲಿ ನಿಮ್ಗೆ ಯಾವುದೂ ತೊಂದರೆ ಆಗಬಾರ್ದು, ನೀವು ನೋಡ್ತೀವಿ. ಓಕೆ ಸರ್.